ಪ್ರಿಯ ವೀಕ್ಷಕರೇ, ರಾಜಕೀಯ ರಾಜಕಾರಣಿಗಳು, ದೇಶ ಕೇಂದ್ರ ರಾಜ್ಯ ಕ್ಷೇತ್ರ, ಹೋರಾಟ ಸಮಾಜ ಸೇವೆ, ಸತ್ಯ ಶ್ರದ್ಧೆ ನಿಷ್ಠೆ, ಸ್ನೇಹ ಸ್ಪಂದನೆ ಕಾಳಜಿ, ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ, ಪ್ರಾಮಾಣಿಕತೆ ದಕ್ಷತೆ, ವ್ಯವಸ್ಥೆ ಅವ್ಯವಸ್ಥೆ, ಚಿಂತನೆ ಅಭಿವೃದ್ಧಿ, ನಡೆ ನುಡಿ ಏಳು ಬೀಳು, ಭೂತ ವರ್ತಮಾನ ಭವಿಷ್ಯ, ಇವೆಲ್ಲ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಕ್ಷೇತ್ರದ ಒಂದು ಜನಪ್ರತಿನಿಧಿಯ ಜನನಾಯಕನ ರಾಜಕೀಯೇತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಹಾವೇರಿ ಜಿಲ್ಲೆಯ ಹಾಂಗಲ್ ತಾಲೂಕಿನ ಕಲ್ಗುದ್ರಿ ಕ್ಷೇತ್ರದಲ್ಲಿ ಎರಡು ಬಾರಿ ಸತತವಾಗಿ ಆಯ್ಕೆಯಾಗಿರುವ ತಾಲೂಕು ಪಂಚಾಯಿತಿ ಹಾಲಿ ಸದಸ್ಯರು ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ 15 ವರ್ಷದಿಂದಲೇ ನಿರಂತರವಾಗಿ ಜನಸೇವೆ ಮಾಡಿಕೊಂಡು ಬಂದಿರುವ ಈ ಒಂದು ಕ್ಷೇತ್ರದ ಜನಪ್ರಿಯ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಸೋಮನಾಥ್ ಚೌಹಾನ್ ಸರ್ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಸರ್, ತಮ್ಮ ಒಂದು ಕಿರು ಪರಿಚಯ ನಮ್ಮ ಒಂದು ವೀಕ್ಷಕರು ಹೊಂದಿದ್ದೀವಿ. ನಿಮ್ಮ ಒಂದು ಪರಿಚಯ ಸರ್. ನಮ್ಮ ಹೆಸರು ಸೋಮನಾಥ್ ಸಾರೇವಪ್ಪ ಚೌಹಾನ್ ಸರ್. ಊರು ಜಾನಗುಂಡಿ ಕೊಪ್ಪ, ತಾಲೂಕು ಹಾನಗಲ್, ಜಿಲ್ಲಾ ಹಾವೇರಿ ಸರ್. ಸರ್, ರಾಜಕೀಯ ರಂಗಕ್ಕೆ ತಾವು ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ? ಸರ್, ನಾವು 15 ವರ್ಷದಿಂದ ಫಸ್ಟ್ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಆಯ್ಕೆ ಆದ್ವಿ. ನಂತರ ಆ ಅವಧಿ ಮುಗಿದ ನಂತರ ಮತ್ತೆ ತಾಲೂಕು ಪಂಚಾಯತಿ ಇದಕ್ಕೆ ಕರ್ಗುದ್ರಿ ಕ್ಷೇತ್ರಕ್ಕೆ ಆಯ್ಕೆ ಆದೆ. ಮತ್ತು ನಂತರ ಮತ್ತು ಯಾಣೆ ಈ ಬಾರಿನೂ ತಾಲೂಕು ಪಂಚಾಯತಿಗೆ ಆಯ್ಕೆ ಆಗಿದೆ ಸರ್. ಖಂಡಿತ ಸರ್. ಸರ್, ಎರಡು ಬಾರಿ ತಾಲೂಕು ಪಂಚಾಯತಿಯಲ್ಲಿ ತಾವು ಒಂದು ಸದಸ್ಯರಾಗಿ ಆಯ್ಕೆ ಆಗಿ ತಾವು ಮಾಡಿರುವ ಅಭಿವೃದ್ಧಿ ಬಗ್ಗೆ ನಮ್ಮ ಒಂದು ವೀಕ್ಷಕ ಸರ್. ನಮಗೆ ಬಂದಿರೋ ಅನುದಾನದಾಗ ನಮ್ಮ ಬರೋ 10 ಹಳ್ಳಿಗೂ ಈ ಎಸ್ಟೇಟ್ ಬರ್ತೈತಿ, ಎಲ್ಲ ಹಂಚಿ ಎಲ್ಲ ಕೆಲಸ ಮಾಡಿದ್ವಿ ಸರ್. ಅಂದರೆ ಎಷ್ಟು CC ರೋಡ್ಸ್ ಮಾಡಿಸಿದ್ರಿ ಸರ್? CC ರೋಡು ನಮ್ಮ ಅನುದಾನದಾಗ CC ರೋಡು ಅಷ್ಟು ಹಾಕಕ್ಕೆ ಅನುಕೂಲ ಇಲ್ಲ ಸರ್. ಅದಕ್ಕೆ ತಾಂಡಾಭಿವೃದ್ಧಿಯಿಂದ ಬಂದಿದ್ದು ಅವನ್ನ ನನ್ನ ಮುಂದಾಳತ್ವದಿಂದಾನು ಅದನ್ನು ನಾನು ಮಾಡೇನಿ. ಮತ್ತು ನಮ್ಮ ಅನುದಾನದಾಗ ಗಟಾರ, ಪಕ್ಕಾ ಗಟಾರ, ಕಚ್ಚಾ ರೋಡು ಅವೆಲ್ಲ ಮಾಡೇನಿ ಸರ್. ಎಷ್ಟು ಪಕ್ಕಾ ಗಟಾರ ಮಾಡ್ತಿದ್ರೆ ಕಚ್ಚಾ ಗಟಾರ ಮಾಡ್ತಿದ್ರೆ? ಈಗ ಪಕ್ಕಾ ಗಟಾರ ಒಂದು 4-5 ಕಡೆ ಮಾಡೇನಿ ರೀ. ಕಚ್ಚಾ ರೋಡ್ ಒಂದು 2 ಕಡೆ ಮಾಡೇನಿ. ದೇವಸ್ಥಾನಕ್ಕೆ ಇದು ದೇವ್ರ ಹೊಸಪೇಟೆಗೆ ಕೊಟ್ಟೇನಿ ಅನುದಾನ. ಬಾದಾಮ್ ಕಟ್ಟಿ ಮಾರಮ್ಮ ದೇವಸ್ಥಾನಕ್ಕೆ ಕೊಟ್ಟೇನಿ ಸರ್. ಸರ್, ಸರ್, ನೀರಿನ ಸೌಲಭ್ಯ ನಿಮ್ಮ ಒಂದು ಕ್ಷೇತ್ರದಲ್ಲಿ ಎಷ್ಟು ಮಾಡಿದ್ರೆ? ಈಗ ನೀರಿನ ಸೌಲಭ್ಯ ನಾವು ಸಾಕಷ್ಟು ಬೋರು ಮಾಡಿದ್ರು, ಎಲ್ಲ ಬೋರ್ವೆಲ್ ಎಲ್ಲ ಫೇಲ್ ಸರ್. ಅಂದರೆ ಎಷ್ಟು ಬೋರ್ಸ್ ಕೊರ್ಸಿದ್ರು? ಒಂದು ಹೋದ ವರ್ಷ ಸರ್ ನಾವು ಒಂದು 16-17 ಬೋರ್ ಕೊರ್ಸಿದ್ರು. ಅದ್ರಾಗ ಒಂದು ಬೋರ್ ನೀರು ಬಿದ್ದೈತಿ. ಮತ್ತು ಹೋದ ವರ್ಷ ಸ್ವಲ್ಪ ಮಳೆಗಾಲ ಆಗುತ್ತೆ, ಮತ್ತು ಹಳೆ ಬೋರ್ ಸ್ವಲ್ಪ ನೀರು ಚಾಲನೆ ಆದ್ರು ಅದಕ್ಕೆ ಈಗ ನಡೆಯಾಕತ್ತೈತಿ. ಈಗ ಮತ್ತೆ ಕಡಿಮೆ ಆಗೋ ಪೊಸಿಷನ್ ಐತೆ ಸರ್. ಪೈಪ್ ಲೈನ್ ವ್ಯವಸ್ಥೆ, ನೀರಿನ ಟ್ಯಾಂಕ್ ಸಿಸ್ಟಮ್ ಅದಾವು, ಪೈಪ್ ಲೈನು ಎಲ್ಲ ರೆಡಿ ಅದಾವು. ನೀರಿಂದ ಕೊರ್ತೀನಿ, ಬೋರು ನೀರು ಬೀಳಂಗಿಲ್ಲ. ಸರ್, ಯಾವುದೇ ಒಂದು ಪಂಚಾಯತಿ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಒಂದು ಕ್ಷೇತ್ರದ ಸ್ವಚ್ಛತೆ ಅತಿ ಮುಖ್ಯ ಪಾತ್ರ. ತಾವು TP ಮೆಂಬರ್ ಆಗಿ ಸ್ವಚ್ಛತೆ ಯಾವ ರೀತಿ ಕಾಪಾಡ್ತಾ ಇದ್ದೀರಿ ಸರ್? ಈಗ ಸ್ವಚ್ಛತೆ ಅನ್ನಾಕರ ಎಲ್ಲ ಊರಾಗಂತೀವಿ. ನೀರಿಂದು ಸ್ವಚ್ಛತೆ ಅಂತ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಕಡೆಯೂ ಶೌಚಾಲಯ ಐತಿ. ಶೌಚಾಲಯ ಗ್ರಾಮ ಪಂಚಾಯತಿಯಿಂದ ನಮ್ಮ ಅಧ್ಯಕ್ಷರು ಇರುವುದರಿಂದ ಈಗ ಎಲ್ಲ ಊರಾಗೂ ಶೌಚಾಲಯ ಕೊಟ್ಟಿದ್ರು. ಎಷ್ಟು ಶೌಚಾಲಯ ಆಗಿದೆ ನಿಮ್ಮ ಒಂದು ಕ್ಷೇತ್ರದಲ್ಲಿ? ನಮ್ಮ ಕ್ಷೇತ್ರದಾಗ ಒಂದು 700-750 ಆಗ್ಯಾವ ರೀ ನಮ್ಮ ಈ ಕಡೆ. ಓಕೆ, ಖಂಡಿತ ಸರ್. ಸರ್, ಭಾಗ್ಯಜ್ಯೋತಿ ವ್ಯವಸ್ಥೆ? ಭಾಗ್ಯಜ್ಯೋತಿ ಪ್ರತಿ ಮನೆಗೂ ಭಾಗ್ಯಜ್ಯೋತಿ ಆಗಿದೆ. ನೀವು ಎಷ್ಟು ಮಾಡಿಸ್ಕೊಟ್ಟಿದ್ದೀರಾ? ಈ ಭಾಗ್ಯಜ್ಯೋತಿ ಹೋದ ವರ್ಷ ಇಲ್ಲೇ ನಮ್ಮ ಕ್ಷೇತ್ರದಾಗ ಒಂದು 2000 ಚಿಲ್ಲರ್ ಬಂದಿದ್ದು ರೀ. ಅದ್ರಾಗ ಸ್ವಲ್ಪ ಹೆಚ್ಚು 16-1700 ಆಗ್ಯಾವ. ಓಕೆ,
ಖಂಡಿತವಾಗಿ ಸರ್. ಸರ್, ಇನ್ನೂ ಒಂದು 2 ವರ್ಷ ಅವಧಿ ಉಳಿದಿದೆ, ಈ ಉಳಿದಿರೋ ಅವಧಿಯಲ್ಲಿ ಏನು ಅಭಿವೃದ್ಧಿ ಮಾಡ್ಬೇಕು ಅನ್ಕೊಂಡಿದ್ದೀರ? ಈಗ ನಮ್ಮ ಅನುದಾನ ಸಣ್ಣ ಬರೋದ್ರಿಂದ ಸರ್ ಏನಂತ ದೊಡ್ಡ ಕೆಲಸ ಮಾಡೋಕೆ ಅನುಕೂಲ ಆಗೋದಲ್ಲ. ಏನಾರು ಸಣ್ಣ ಪುಟ್ಟ ಏನಾರು ಎಲ್ಲಿ ಪ್ರಾಬ್ಲಮ್ ಐತಿ, ಯಾವ ಪ್ರಾಬ್ಲಮ್ ಐತಿ ಅದನ್ನು ನೋಡಿ ಕೆಲಸ ಮಾಡಿ ಆ ಸಂದರ್ಭಕ್ಕೆ ನೋಡಿ ನಾವು ಕೆಲಸ ಮಾಡಿ. ಖಂಡಿತ ಸರ್. ಈಗ ಸ್ಥಳೀಯ ಶಾಸಕರು ತಮಗೆ ಒಂದು ಸಿ ಎಂ ಉದಾಸಿ ಹೋಗಿದ್ದಾರೆ, ಅವರು ನಿಮ್ಮ ಕ್ಷೇತ್ರದಲ್ಲಿ 1 ವರ್ಷ ಆಗಿದೆ ಶಾಸಕರಾಗಿ ನಿಮಗೆ, ಅವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ ಸರ್ ಕ್ಷೇತ್ರಕ್ಕೆ? ನಮ್ಮ ಕ್ಷೇತ್ರಕ್ಕೆ ಉದಾಸಿ ಅವರು ಏನು ಮಾಡಿಲ್ಲ, ಏನು ಮಾಡಿಲ್ಲ, ಇಲ್ಲಿವರೆಗೂ ಏನು ಮಾಡಿಲ್ಲ. ಸನ್ಮಾನ್ಯ ಮನೋಹರ್ ತಹಸೀಲ್ದಾರ್ ಅವರು ಒಂದು 2 ವರ್ಷದಲ್ಲಿ ಹಿಂದೆ ಇದ್ರು, ತಳದಿಂದಾನ ಇಲ್ಲಿ ಏನು ಕೆಲಸ ಆಗಿದ್ದಿದ್ರು ಅವ್ರ ಮುಖಾಂತರ ಏನೇನು ಮಾಡಿದ್ದಾರೆ ಅಂತ ಹೇಳಿ. ಈಗೆಲ್ಲ ಈ ನಮ್ಮ ಬೋರ್ವೆಲ್ಲು ಈ ಗಟಾರ ಗಟಾರ ಮುಂಚೆ ಎಲ್ಲ ಹೋಗಿದ್ದಾಗ ಒಂದ್ಸಲ ಆಗ್ಯಾವು, ಈಗ ಹುಕ್ತಿ ಆಗ್ಯಾವ್ರಿ ರೋಡ್ ಆಗಿಂದ, ಮತ್ತು ರೋಡ್ ತಂಡಾಗ್ರು ಇದ್ದಿಂದ ತಂದು ಅವರು ಎಲ್ಲ ಇದು ಮಾಡ್ಯಾರ, ಅವ್ರ ಮುಖಾಂತರನ ಭಾಳ ಕೆಲಸ ಆಗ್ಯಾವ ಎಲ್ಲ ತಂಡ ನಮ್ಮ ಸ್ಕೂಲ್ ಅಂಗನವಾಡಿ ಅವೆಲ್ಲ ಅವ್ರ ಮುಖಾಂತರ ಆಗ್ಯಾವ. ಖಂಡಿತ ಸರ್. ಸರ್, ಅದೇ ರೀತಿ ಯಾವುದೇ ಒಂದು ಕ್ಷೇತ್ರ ಒಂದು ಅಭಿವೃದ್ಧಿ ವಿಚಾರ ಬಂದಾಗ ಆ ಒಂದು ಕ್ಷೇತ್ರದ ಶಿಕ್ಷಣವೂ ಅತಿ ಮುಖ್ಯ ಪಾತ್ರ ವಹಿಸಿದೆ. ತಾವೊಂದು 2 ಬಾರಿ ಟಿ ಪಿ ಮೆಂಬರ್ ಆಗಿ ನಿಮ್ಮ ಒಂದು ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಯಾವ ರೀತಿ ಆದ್ಯತೆ ಕೊಟ್ಟಿದ್ದೀರಾ, ಯಾವ್ಯಾವ ಅಂಗನವಾಡಿ ರಿಪೇರಿ ಮಾಡಿಸಿದ್ರ, ಸ್ಕೂಲ್ ರಿಪೇರಿ? ಈಗ ನಮ್ಮ ಕ್ಷೇತ್ರದಾಗ ಸರ್ ನಾವು ಅಂಗನವಾಡಿ ಇವು ಜಾನಗುಂಡಿ ಅಂಗನವಾಡಿ ರಿಪೇರಿ ಮಾಡಿಸೇನಿ, ಕರಗುದ್ರಿ ಮಾಡಿಸೇನಿ, ಶಾಲಾ ರಿಪೇರಿ ಮಾಡಿಸೇನಿ, ಅಂಗನವಾಡಿ ರಿಪೇರಿ ಮಾಡಿಸೇನಿ ಕರಗುದ್ರಿ ಕ್ಷೇತ್ರದಾಗ, ಗುಂಡೂರು ಕ್ಷೇತ್ರದಾಗ ಮಾಡಿಸೇನಿ ಸರ್. ಈಗ ಬಾದಾಮ್ ಕಟ್ಟಿ ಹೊಸಪೇಟೆಗೂ ಹಾಕೇನಿ, ಆಗಿಲ್ಲ ಹಾಕೈತ್ರಿ. ಖಂಡಿತ ಸರ್. ಅದೇ ರೀತಿ ಮಹಿಳೆಯರಿಗಾಗಿ ಏನೇನು ಅನುಕೂಲ ಮಾಡಿಕೊಟ್ಟಿದ್ದೀರಾ ಸರ್ಕಾರದಿಂದ, ಯಾವ್ಯಾವ ಸೌಲಭ್ಯಗಳನ್ನು ಮಹಿಳೆಯರಿಗೆ ಕೊಡಿಸಿದ್ದೀರಾ? ಮಹಿಳೆಯರಿಗೆ ಸ್ವಸಹಾಯ ಸಂಘ ಮಾಡೋಕ್ಕೆ ಎಲ್ಲ ಅನುಕೂಲ ಮಾಡಿ ಸ್ವಸಹಾಯ ಸಂಘ ನಡೆದಾವ ರೀ, ಕೆಲವು ನಡೆದಾವು, ಕೆಲವು ಈಗ ಜನ ಎಲ್ಲ ದುಡ್ಯಾಕ್ ಹೋಗ್ಬಿಡ್ತಾರೆ ಹೊರಗೆ, ದುಡ್ಯಾಕ್ ಹೊರಗೆ ಹೋಗೋದ್ರಿಂದ 3 ತಿಂಗಳು ಜನ ಇರಂಗಿಲ್ಲ, ಹೊರಗೆ ದುಡ್ಯಾಕ್ ಹೋಗ್ಬಿಡ್ತಾರೆ, ಅದಕ್ಕೆ ಸಂಘನೂ ನಡೆದಿಲ್ಲ. ಈಗ ಮತ್ತು ದೀಪಾವಳಿ ಮಟ್ಟ ಅದನ್ನು ನಡೆಸ್ತಾರೆ. ಖಂಡಿತ ಸರ್. ಸರ್, ಹಂಗೆ ಹೊಲಿಗೆ ಯಂತ್ರ ಆಗಿರ್ಬೋದು, ಒಂದು ಗ್ಯಾಸ್ ವಿತರಣೆ ಆಗಿರ್ಬೋದು, ಎಷ್ಟು ಮಹಿಳೆಯರಿಗೆ ತಾವು ಮಾಡಿಸಿದ್ರ? ಈಗ ನಮ್ಮ ತಾಲೂಕು ಪಂಚಾಯತಿಂದ ಬಂದಿದ್ರಾಗ ಎಲ್ಲ ಊರಿಗೆ 1 ವರ್ಷಕ್ಕೆ ಎಷ್ಟು ಬರ್ತೈತಿ, ಆ ಎಲ್ಲ ಊರಿಗೆ 4 ಎಲ್ಲ ಊರಿಗೂ ಕೊಡ್ತೀವಿ. ಖಂಡಿತ. ಅಂಗವಿಕಲರಿಗೆ ಏನು ಅನುಕೂಲ ಮಾಡಿಕೊಟ್ಟಿದ್ದೀರಾ? ಅಂಗವಿಕಲರಿಗೆ ಬರೋದು ಕಡಿಮೆ ರೀ ನಮ್ಮ ತಾಲೂಕು ಪಂಚಾಯತಿಯಾಗ, ಒಬ್ಬರಿಬ್ಬರಿಗೆ ಬರ್ತೈತಿ, ಅದು ಯಾರಿಗೂ ನಮ್ಮ ಇದ್ರಾಗ ಆಗಿಲ್ಲ. ಇನ್ನೂ ಒಂದ್ಸತಿ ನಿಮ್ಮ ಕ್ಷೇತ್ರದಲ್ಲಿ ಆಗಿಲ್ಲ, ಹಿಂದಿನ ಪಿರಿಯಡ್ ಇದ್ದಾಗಲೂ ಮಾಡಿಸಿದ್ರು. ಓಕೆ, ಖಂಡಿತ ಸರ್. ಸರ್, ರೈತರಿಗೆ ಏನು ಅನುಕೂಲ ಮಾಡಿಸ್ಕೊಟ್ಟಿದ್ದೀರಾ ನಿಮ್ಮ ಒಂದು ಕೃಷಿ ಇಲಾಖೆಗಳಿಂದ, ನಿಮ್ಮ ಟಿ ಪಿ ಇಲಾಖೆಯಿಂದ? ಈಗ ಟಿ ಪಿ ರೈತರಿಗೆ ಟಿ ಪಿ ಇದರಿಂದ ಅನ್ಸಿ ಏನು ಬರಂಗಿಲ್ಲ ರೀ, ಕೃಷಿ ಆಫೀಸ್ನಾಗ ಏನು ಸಿಗೋದು ಸೌಲಭ್ಯ ಸಿಗ್ತೈತಿ, ತೋಟಗಾರಿಕೆ ಅದು ಯಾರಿಗೆ ಏನು ಬರ್ತೈತಿ, ಏನೇನು ಕೊಡಿಸಿದ್ರೆ ಎಷ್ಟು ಜನ ಕೊಡ್ತೀವಿ? ಈಗ ಮಾವಿನ ಗಿಡ ಬರ್ತಾವೆ ರೀ, ಚಿಕ್ಕು ಗಿಡ ಬರ್ತಾವೆ, ತೆಂಗಿನ ಗಿಡ ಬರ್ತಾವೆ, ಅವು ಬಂದಿದ್ದಾಗ ಒಬ್ಬ ಮೆಂಬರಿಗೆ ಏನು ಬರ್ತೈತಿ ಅದ್ರಾಗ 10 ಇಬ್ಬರಲ್ಲಿ 20 ಬರಲಿ 4 ಮಂದಿ ಬರಲಿ 2 ಮಂದಿ ಬರಲಿ ಎಲ್ಲರಿಗೂ ಹಂಚ್ಕೊಡ್ತಾರೆ ಸಮಾನವಾಗಿ ಹಂಚ್ಕೊಡ್ತಾರೆ. ಕೃಷಿ ಹೊಂಡಗಳಾಗಿರ್ಬೋದು, ಟಾರ್ಪಲ್ ವಿತರಣೆ ಆಗಿರ್ಬೋದು, ಪೈಪ್ ಲೈನು, ಮೋಟ್ರ್ ಪಂಪ್ ಸೆಟ್ಟು, ಈಗ ಅವು ಯಾವು ನಮ್ದ್ರಾಗ ಏನು ಬಂದಿಲ್ಲ ರೀ. ಇನ್ನು ನಿಮ್ಮ ತಾಟ್ಪಲ್ ಬರ್ತಾವೆ, ತಾಟ್ಪಲ್ ಬಂದಿದ್ರಾಗ ನಮ್ಗೆ ಎಷ್ಟು ಬರ್ತಾವೆ ಅದ್ರಾಗ ಹಂಚಿಕೆ ಮಾಡಿಕೊಡ್ತೀವಿ. ಸರ್, ಈ ಒಂದು ಕ್ಷೇತ್ರದಲ್ಲಿ ತಾವು ಸಮಾಜ ಸೇವಕರಾಗಿ ಗುರುತಿಸ್ಕೊಂಡು ಬಂದಿದ್ದೀರಾ, ರಾಜಕೀಯ ಹೊರತುಪಡಿಸಿ ಯಾವ ರೀತಿ ಸಮಾಜ ಸೇವೆ ತಾವು ಮಾಡ್ಕೊಂಡು ಬಂದಿದ್ದೀರ ಅಂತ ನಮ್ಮೊಂದು ವೀಕ್ಷೆ ಇರ್ತೀವಿ ಸರ್. ನಾನು ಒಂದು 20 ವರ್ಷದಾಗಿದ್ದೆ, ಅವಾಗಿಂದಾನು ನಮ್ಮ ಸಮಾಜದ ಜವಾಬ್ದಾರಿ ನನಗಾಗ ಬಿಟ್ಟದೆ, ಅಲ್ಲಿಂದ ಇಲ್ಲಿವರೆಗೂ ನಾವು ಸಮಾಜದ ಸೇವೆಯನ್ನು ಮಾಡ್ಕೊಂಡು ಬರಾಕತ್ತೇನೆ. ಇಲ್ಲಿವರೆಗೂ ಏನು ತೊಂದರೆ ಇಲ್ಲ, ನಮ್ಮ ಊರು ನಡೆಸ್ತಾರೆ. ಬಂಜಾರ ಸಂಘದಲ್ಲಿ ತಾವು ಒಂದು ಗ್ರಾಮದ ಒಂದು ಅಧ್ಯಕ್ಷರಾಗಿ, ಈ ಒಂದು ಸಂಘದಲ್ಲಿ ನಿಮ್ಮ ಒಂದು ಜವಾಬ್ದಾರಿ ಅಧ್ಯಕ್ಷರಾಗಿ ಯಾವ ರೀತಿ ನಿಭಾಯಿಸ್ತಾ? ಈಗ ನಾವು ಜವಾಬ್ದಾರಿ ಅಂದ್ರೆ ನಮ್ದು ಮುಖ್ಯ ಇಲ್ಲೇ, ಯಾಕಂದ್ರೆ ನಾವೊಂದು ಎಲ್ಲರೂ 150 ಮಂದಿ ಅದಾವ ಅಂದ್ರೆ ಎಲ್ಲರಿಗೆ ಇರತನ ಮಾಡಕ್ಕೆ ಬರೋಲ್ಲ. ನಾವೊಂದು 2-3 ಮಂದಿ ಪ್ರಮುಖರು ಅವ್ರಿಗೆ ತಗೊಂಡು ಏನು ಇವತ್ತು ಕೆಲಸ ನಡೆದೈತಿ ದೇವಸ್ಥಾನದ ಹಬ್ಬ ಐತ್ರಿ, ಈಗ
ಆರನೇ ತಾರೀಕಿಂದ ಹದಿನೈದರವರೆಗೆ ನಮ್ಮ ಹಬ್ಬ ಐತಿ. ಅದಕ್ಕೆ ಈಗ ಎಲ್ಲ ಪೇಂಟ್ ಹಚ್ಚಾಕಲ್ಲ ಮಾಡೇವಲ್ಲ. ಈಗ ನಾವೊಂದು ಮೂರು ನಾಲ್ಕು ಐದು ಮಂದಿ ಒಬ್ಬ ನಮ್ಮ ವಟಾರ ಒಂದು ಐದು ಆರು ವಟಾರ ಅದಾವ ರೀ ಇಲ್ಲಿ ಈ ಪೂರ್ತಿ ತಾಂಡಕ್ಕೆ. ಇವು ಆರು ಮಂದಿ ಎಲ್ಲ ವಟಾರ ಒಬ್ಬರಿಗೆ ಇಬ್ಬರಿಗೆ ಹೇಳಿಕೊಂಡು ಈ ಕೆಲಸ ಏನು ಮಾಡೋದ್ರಿ, ಸಣ್ಣದಾರಾಗಲಿ ದೊಡ್ಡದಾರಾಗಲಿ ಎಲ್ಲ ಜೊತೆಗೂಡಿ ಮಾಡ್ತೀವಿ, ಜೊತೆಗೂಡಿ ಅವ್ರಿಗೆ ಎಲ್ಲರ ಗಮನಕ್ಕೆ ತಂದ ಮಾಡ್ತೀವಿ. ಖಂಡಿತ ಸರ್. ಹಿಂದೆ ತಾವು ಒಂದು ಗ್ರಾಮ ಪಂಚಾಯತಿ ಮೆಂಬರು ಆಗಿದೆ, ಆ ಒಂದು ಸಂದರ್ಭದಲ್ಲಿ ತಾವು ಏನೇನು ಅಭಿವೃದ್ಧಿ ಮಾಡಿದ್ವಿ? ಗ್ರಾಮ ಪಂಚಾಯತಿ ಮೆಂಬರ್ ಆದಾಗ ಸರ್ ಅವಾಗ ಎರಡು ಎಕರೆ ಹೊಲ ತಗೊಂಡು ಹೊಲ ಗುತ್ತಿಗೆನ ತಗೊಂಡು ಅದ್ರಾಗ ಎರಡು ಎಕರೆನು ಪ್ಲಾಟ್ ನಿವೇಶನ ಮಾಡಿ ಎಲ್ಲ ಪ್ಲಾಟ್ ಮಾಡಿ ಎಲ್ಲ ಅವ್ರಿಗೆ ಕೊಟ್ಟಿದ್ವಿ. ಪಟ್ಟ ಮಾಡಿ ಅಂದಾಜು ಎಷ್ಟು ಜನರಿಗೆ ಮನೆಗಳು ಸಹಿತ ಕೊಡ್ಸಿದ್ವಿ? ಐವತ್ನಾಲ್ಕು ಮಂದಿ, ಐವತ್ನಾಲ್ಕು ಮನೆ ಪ್ಲಾಟ್ ಅವ್ರಿಗೆ ಸೈಟ್ ಕೊಟ್ಟು, ಸೈಟ್ ಕೊಟ್ಟು ಪ್ಲಾಟ್ ಮನಿ ಮಾಡಿಕೊಟ್ಟು. ಬೇರೆ ಏನೇನು ಕೆಲಸ ಮಾಡಿಕೊಟ್ಟಿದ್ರೆ ಪಂಚಾಯತಿ ಮುಖಾಂತರ? ಪಂಚಾಯತಿ ಮುಖಾಂತರ ಈಗ ಅವ್ರಿಗೆ ಆ ಪ್ಲಾಟ್ ಮಾಡಿ ಹೊಲಿಸ್ತಾರ. ಪ್ಲಾಟ್ ರೋಡು ಆ ಡೆವಲಪ್ಮೆಂಟ್ ಕರೆಕ್ಟ್ ಅವರು ಏನಿಲ್ಲ ಸೀದಾ ಮನೆಗೆ ಹೋಗಬೇಕು ಹಂಗೆ ಮಾಡಿಕೊಟ್ಟೀವಿ. ಅವರು ನಮಗೀಗೆಲ್ಲ ಯಾವಾಗಲೂ ನನ್ನ ನೆನೆಸ್ತಾರೆ. ಮನಸ್ಸಿಗೆ ತೃಪ್ತಿ ಇದೆ ನಿಮಗೆ ಕೆಲಸ ಮಾಡಿ? ನಮ್ಮ ಖಾತ್ರಿ. ಖಂಡಿತ ಸರ್. ಸರ್, ಸ್ಥಳೀಯ ಶಾಸಕರು ಸಿ ಎಂ ಉದಾಸಿ ಅವರು, ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಏನು ಮನವಿ ಮಾಡ್ಕೊಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಒಂದು ಕೆಲಸಕ್ಕೆ, ನಿಮ್ಮ ಒಂದು ಕ್ಷೇತ್ರದಲ್ಲಿ ಏನು ಬೇಕು ಅಂತ ಮನವಿ ಮಾಡ್ಕೊಳ್ತೀರಾ? ಈಗ ನಮಗೆ ಸರ ಇಲ್ಲಿವರೆಗೂ ಉದಾಸಿ ಸಾಹೇಬ್ರಂತಿ ಏನು ಕೆಲಸ ಕೊಟ್ಟಿಲ್ಲ, ನಾವು ಕೇಳಿಲ್ಲ ಇಲ್ಲಿವರೆಗೂ. ಮತ್ತು ಇನ್ನೂ ಅವ್ರ ಅವಧಿ ಐತಿ, ಮುಂದೆ ಕೊಟ್ಟರೆ ಯಾಕೆ ಕೊಡಬಾರ್ದು? ನಮಗೆ ಕೆಲಸ ಕೊಟ್ಟರೆ ನಮ್ಮ ಶಾಸಕರವರು ಕೆಲಸ ಏನು ಅವ್ರು ಕೊಟ್ಟರು ನಾವು ಶಿಕಾರ ಮಾಡ್ಕೊತೀವಿ. ನಮ್ಮ ಸಣ್ಣ ನಿಮ್ಗೆ ಏನು ಬೇಕಾಗಿದೆ ನಿಮ್ಮ ಕ್ಷೇತ್ರಕ್ಕೆ, ನಿಮ್ಮ ಊರಿಗೆ? ನಮ್ಮ ಕ್ಷೇತ್ರಕ್ಕೆ ನಮ್ಮ ಊರಿಗೆ ಬೇಕಾಗಿರೋದು ಮೇನ್, ಈಗ ಈಗ ಪೂರ್ತಿ ಊರಿಗೆ ಅಲ್ಲ, ನಮ್ಮ ಒಂದೇ ಊರಿಗಲ್ಲ, ನಮ್ಮ ಕ್ಷೇತ್ರಕ್ಕೆ ಗಟಾರದ ದೊಡ್ಡ ಸಮಸ್ಯೆ ರೀ. ಈಗ ಮುಂಚೆ ಕಲ್ಲಿನ ಗಟಾರ ಇದ್ದವು ರೀ ಎಲ್ಲ ಊರಿಗೂ. ಈಗ ಸಿಸಿ ರೋಡ್ ಬಂದು ಕೆಳಗೆ ಸಿಕ್ಕೊಂಡು ಬಿಟ್ಟಾರ, ಸಿಕ್ಕೊಂಡು ಎಲ್ಲ ಹೋಗಿದ್ ಬಿಟ್ಟಾವ್ರಿ. ಗಟಾರ ಒಂದು ಮೇನ್ ಗಟಾರ ಆಗಬೇಕು ಎಲ್ಲ ಊರಿಗೂ. ಕುಡಿಯೋ ನೀರಿಗೆ ಕುಡಿಯೋ ನೀರಿನ ದೊಡ್ಡ ಪ್ರಾಬ್ಲಮ್ ಐತಿ ಈಗ. ಈ ಟೈಮ್ ಇದಲ್ಲ, ಮತ್ತು ಈಗ ಮೇ ತಿಂಗಳದಾಗಿ ನಮ್ಗೆ ಪೂರ್ತಿ ಜಾಳ ನೀರು ಕಟ್ಟ ಆಗ್ತೈತಿ. ಅದಕ್ಕೆ ಅದ ನೀರಿನ ವ್ಯವಸ್ಥೆ ಅವ್ರು ಮಾಡಿಕೊಟ್ರೆ ಇದೊಂದು ಚಲೋ ಕೆಲಸ ಆಗ್ಬೋದು. ನೀರಿಂದು ಗಟಾರಿಂದು ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಮನವಿ ಕೊಡ್ಬೇಕು. ಖಂಡಿತ, ತುಂಬ ಒಳ್ಳೆಯ ವಿಚಾರ ಸರ್. ಸರ್, ಕೊನೆಯಾಗಿ ನಿಮ್ಮ ಒಂದು ಊರಿನ ಜನರಿಗೆ, ನಿಮ್ಮ ಊರಿನ ಯುವಕರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈಗ ನಮ್ಮ ಊರ ಜನ ನಮ್ಮ ಕ್ಷೇತ್ರದ ಜನನು ಭಾರಿ ಒಳ್ಳೆಯ ಜನ ರೀ. ಈಗ ನಮ್ಮ ಅನಿಸಿಕೆಗೆ ಅವ್ರಿಗೆ ಮುಂಚೆ ಕೃತಜ್ಞತೆ ಹೇಳಬೇಕು. ಎಲ್ಲ ಏನು ನಾವು ಕೆಲಸ ಮಾಡಿದ್ರು ಅವ್ರಿಗೆಲ್ಲ ಸ್ಕೋಪ್ ಕೊಡ್ತಾರೆ. ಅದು ಹಿಂಗೆ ಆತಂಗತ್ತೆ ಅಡ್ಡಿ ತಿಡ್ಡಿ ಯಾರು ಮಾಡೋಂಗಿಲ್ಲ, ಒಳ್ಳೆ ರೀತಿ ಒಳ್ಳೆ ರೀತಿಯಿಂದ ನಮ್ಗೆ ತಂದಿರ್ತಾರೆ. ತಮ್ಮ ಒಂದು ರಾಜಕೀಯದ ಆಚಾರ ವಿಚಾರಗಳನ್ನು ನಮ್ಮ ಮತ್ತು ನಮ್ಮ ವೀಕ್ಷಕರನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಕೊಡೋದು ತುಂಬ ಧನ್ಯವಾದಗಳು ಸರ್. ತಾವು ಕೇಳೋರಲ್ಲ ವೀಕ್ಷಕರೇ, ಹಂಗಲ್ ತಾಲೂಕಿನ ಕರ್ಗುದ್ರಿ ಕ್ಷೇತ್ರದಲ್ಲಿ ಎರಡು ಬಾರಿ ಆಯ್ಕೆಯಾಗಿರುವ ತಾಲೂಕು ಪಂಚಾಯತಿ ಹಾಲಿ ಸದಸ್ಯರು ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಈ ಒಂದು ಕ್ಷೇತ್ರದ ಜನಪ್ರಿಯ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಸೋಮನಾಥ್ ಚೌಹಾನ್ ಸರ್ನವರ ಮಾತುಗಳನ್ನು, ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಲಾಗ್ ಆನ್ ಮಾಡಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.